ನಮಸ್ಕಾರ ಸಂಗೀತದ ಬಗ್ಗೆ ಮಾತನಾಡಬೇಕು ಅಂತ ನಿಮ್ಮ ಚಾನೆಲ್ ನವರು ನನ್ನನ್ನ ಕರೆತಂದಿದ್ದೀರಿ ಸಂಗೀತದ ಬಗ್ಗೆ ಮಾತನಾಡೋ ಅಂತದ್ದು ನಾನು ನನಗೆ ಆ ಯೋಗ್ಯತೆ ಇಲ್ಲ ಅಂತ ನಾನು ನಂಬಿದಿನಿ ಯಾಕೆ ಅಂತಂದ್ರೆ ಒಂದು ಕಾಲ ಇತ್ತು ಸಂಗೀತದ ಮಹಿಮೆಯಿಂದ ಮಳೆಯನ್ನ ತರಿಸಿದ್ರು ಈಗಿನ ಕಾಲದಲ್ಲಿ ಸಂಗೀತ ಅಂತಂದ್ರೆ ಈಗ ಇತ್ತೀಚೆಗೆ ಅದು ಯಾರನ್ನ ನೋಡಿದೆ ಎಂಸಿ ಬ್ಯಾಡಿ ಅಂತ ನೋಡಿ ಗಿವ್ ಮಿ ದ ಬಿ ಗಿವ್ ಮಿ ದ ಬಾ ಅಂತ ಒಳ್ಳೆ ಈ ಬಾಬಾ ಬ್ಲ್ಯಾಕ್ ಶಿಪ್ ಮಾಡಿಟ್ಬಿಟ್ಟಿದ್ದಾರೆ ಸಂಗೀತನ ಹಾಗಲ್ಲ ನಿಜವಾದ ಸಂಗೀತದಲ್ಲಿ ಯಾವುದಕ್ಕೆ ಬೇಕಾದರೂ ಪರಿಹಾರ ಕೊಡೋ ಒಂದು ಸಾಮರ್ಥ್ಯ ಇದೆ ಆಯ್ತಾ ಈಗ ನಾನು ಯಾಕೆ ಈ ಶೋಗ್ ಬರೋದಕ್ಕೆ ಒಪ್ಪಿಕೊಂಡೆ ಅಂತಂದ್ರೆ ಈ ಕೊರೋನಾಗೆ ಕೂಡ ಇದು ಸಂಗೀತದಲ್ಲಿ ಒಂದು ಪರಿಹಾರ ಇದೆ ಆಗಿನ ಕಾಲದವರಿಗೆ ಕೊರೋನಾ ಯಾಕೆ ಬಂದಿಲ್ಲ ಅಂತ ಅನ್ಕೊಂಡ್ರೆ ಇದೇ ಕಾರಣ ಅವ್ರಿಗೆ ಇದು ಗೊತ್ತಿತ್ತು ಆಯ್ತಲ್ವಾ ಸೊ ಹಾಗಾಗಿ ನಾನು ಎಲ್ಲ ಕಡೆ ಹೇಳೋ ಹಾಗಿಲ್ಲ ಆದರೂ ಲೋಕ ಕಲ್ಯಾಣಾರ್ಥವಾಗಿ ಇದನ್ನು ನಾನು ಈ ಲೋಕಕ್ಕೆ ಬಿಚ್ಚಿಡ್ತಾ ಇದ್ದೀನಿ ಈ ಮಹಾಮಂತ್ರವನ್ನು ನೀವೆಲ್ಲ ಹಾಡಾಗಿ ಹೇಳಬೇಕು ಹಾಗಾಗಿ ಲೋಕ ಕಲ್ಯಾಣವಾಗುತ್ತೆ ಅಂತ ನಂಬಿದ್ದೀನಿ ಹಾಗಾಗಿ ನಮ್ಮ ಪರಮ ಪೂಜ್ಯ ಪೊಂಗಿದಾಸರ ಈ ಸಾಲುಗಳು ನಿಮ್ಮೆಲ್ಲರಿಗಾಗಿ ಈ ಹಾಡನ್ನು ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ ಗುರುಗಳೇ ಕ್ಷಮೆ ಇರಲಿ ತಪ್ಪಾಗತ್ತೆ ಖಂಡಿತ ನನ್ನಿಂದ ಇದು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಸ ಅಲಿ ಬ್ಯಾಡ್ ಬೋಲೆ ಮಗನೇ ಅಲಿ ಬ್ಯಾಡ್ ಬೋಲೆ ಮಗನೇ ನಿಮ್ಮಯ್ಯನ್ ಅಲಿ ಬ್ಯಾಡ್ ಬೋಲೆ ಅಲಿ ಬ್ಯಾಡ್ ಬೋಲೆ ಮಗನೇ ನಿಮ್ಮಯ್ಯನ್ ಅಲಿ ಬ್ಯಾಡ್ ಬೋಲೆ ಮಾಸ್ಕ್ ಇಲ್ದೆ ಮುಚ್ಕೊಳ್ದೆ ಅಲ್ಲಿ ಇಲ್ಲಿ ಉಕ್ಕೊಂಡು ಅಲಿ ಬ್ಯಾಡ್ ಬೋಲೆ ಮಗನೇ ನಿಮ್ಮಯ್ಯನ್ ಅಲಿ ಬ್ಯಾಡ್ ಬೋಲೆ ನೋಡಿ ಆ ಶತಮಾನದಲ್ಲಿ ಎಷ್ಟು ರಸವತ್ತಾಗಿದೆ ಎಷ್ಟು ಅರ್ಥಗರ್ಭಿತವಾಗಿದೆ ಈ ಸಾಲುಗಳು ಅಂತ ಅಲಿ ಬ್ಯಾಡ್ ಬೋಲೆ ಮಗನೇ ನಿನಗೆ ನಗುಬೆ ಅದುಮ್ಕೊಂಡು ಇರಪ್ಪ ಅಂದ್ರೆ ನಿನಗೆ ನಗುಬೆ ಅದುಮ್ಕೊಂಡು ಇರಪ್ಪ ಅಂದ್ರೆ ಸಿಕ್ಕ್ರೆ ಮಾಮನ್ ಕೈಲಿ ಬೀಳ್ತವೆ ವಿಲ ವಿಲ ಅಂತ ತಿಗವೆಲ್ಲ ಉರ್ಕೊಳ್ತಿ ಬಡ್ಡಿ ಮಗನೆ ಅಲಿ ಬ್ಯಾಡ್ ಬೋಲೆ ಮಗನೇ ನಿಮ್ಮಯ್ಯನ್ ಅಲಿ ಬ್ಯಾಡ್ ಬೋಲೆ ನೋಡಿದ್ರ ಹೇಗೆ ಅರ್ಥಗರ್ಭಿತವಾದಂತ ಹಾಡು ಆಗಿನ ಶತಮಾನದಲ್ಲಿ ಇದನ್ನ ನೀವು ಎಲ್ಲ ಖಂಡಿತವಾಗಿ ಹೇಳಬೇಕು ಕರೋನಾದಿಂದ ಮುಕ್ತರಾಗಿ ಸ್ವಚ್ಛವಾಗಿ ಇರೋಣ ಎಲ್ಲರೂ ನಮಸ್ಕಾರ.